ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನಾವು ಇತ್ತೀಚೆಗೆ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕಿದ್ದೋ. ಸೊ ಹಾಕ್ಬಿಟ್ಟು ಅದರ ಅಕ್ನಾಲೆಜ್ಮೆಂಟ್ ಕಾಪಿನ ನಾವು ತೊಗೊಂಡಿದ್ದೀವಿ. ಸೊ ಬಟ್ ಅದು ನಮಗೆ ಅಪ್ರೂವಲ್ ಆಗಿದೆಯಾ ಇಲ್ವಾ, ಅದರದ್ದು ಅರ್ಜಿದು ಸ್ಟೇಟಸ್ ಏನಿದೆ ಅಟ್ ಪ್ರೆಸೆಂಟು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನಾವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಬೇಕಾಗುತ್ತೆ. ಸೊ ಆ ವೆಬ್ಸೈಟ್ ಅಡ್ರೆಸ್ಸು ಇದು ಇಲ್ಲಿದೆ ನೋಡಿ, ಕೊಡ್ತಾ ಇದ್ದೀನಿ. ಸೊ ಸೇವಾ ಸಿಂಧು ಪೋರ್ಟಲ್ಗೆ ವೆಬ್ಸೈಟ್ ಅಡ್ರೆಸ್ಗೆ ಹೋದ ತಕ್ಷಣ ನಮಗೆ ಈ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ನಾವು ಇಲ್ಲಿ ಮೇಲುಗಡೆ 3 ಡಾಟ್ಸ್ ಬರುತ್ತೆ, ಅಂದರೆ ಲೈನ್ಸು, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಅಂತ ಅಂದರೆ ನಿಮಗೆ 5 ಆಪ್ಷನ್ಸ್ ಬರುತ್ತೆ. ಅದರಲ್ಲಿ 4ನೇ ಆಪ್ಷನ್ನು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಂತ ಬರುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಂತರ ನಿಮಗೆ ಇಲ್ಲಿ 2 ಆಪ್ಷನ್ಸ್ ಕೇಳ್ತಾ ಇದೆ. ಮೊದಲನೇದು ನಿಮ್ಮ ಯಾವುದು ಪ್ರೊವೈಡರ್ ಇದೆಯಲ್ಲ, ಏನು ಸರ್ವಿಸ್ ಪ್ರೊವೈಡರ್ ಕೊಡ್ತಾ ಇದ್ದಾರೆ, ನಿಮ್ಮ ಎಸ್ಕಾಮ್ನ ನೇಮ್ನ ನೀವು ಕೊಡಬೇಕಾಗುತ್ತೆ. ಸೊ ನಾನು ನಂದನ ಕೊಡ್ತಾ ಇದ್ದೀನಿ, ನಮ್ಮದು CESC. ಹಾಗೆ ಮತ್ತು ನಮ್ಮ ಅಕೌಂಟ್ ಐಡಿನ ನಾವು ಇಲ್ಲಿ ಹಾಕಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಎಂಟರ್ ಯುವರ್ ಅಕೌಂಟ್ ಐ ಡಿ ಅನ್ನೋ ಜಾಗದಲ್ಲಿ ಸೊ ನಾವು ನಮ್ಮ ಅಕೌಂಟ್ ಐ ಡಿನ ಹಾಕಬೇಕಾಗುತ್ತೆ. ಈ ನಮ್ಮ ಈ ಅಕೌಂಟ್ ಐ ಡಿ ಎಲ್ಲಿರುತ್ತೆ ಅಂತಂದರೆ, ಇದು ನಿಮ್ಮ ಅಕ್ನಾಲೆಜ್ಮೆಂಟ್ ಕಾಪಿ ಕೊಟ್ಟಿದ್ದಾರಲ್ಲ, ಸೊ ಅದರಲ್ಲೇ ಇರುತ್ತೆ. ಸೊ ಈಗ ನಾನು ನನ್ನ ಎಸ್ಕಾಮ್ ನೇಮು ಮತ್ತು ಅಕೌಂಟ್ ಐ ಡಿನ ಹಾಕಿದ್ದೀನಿ. ನೆಕ್ಸ್ಟು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಮಗೆ ನಮ್ಮ ಸ್ಟೇಟಸ್ ಏನಿದೆ ಅದನ್ನು ತೋರಿಸ್ತಾ ಇದೆ. ಸೊ ನಮ್ಮದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರು, ಹಾಗೆ ನಾವು ಯಾವ ಡೇಟಲ್ಲಿ ನಾವು ಅಪ್ಲೈ ಮಾಡಿದ್ದೋ, ನಮ್ಮದು ಸ್ಟೇಟಸ್ ಏನಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅಟ್ ಪ್ರೆಸೆಂಟು ನನ್ನ ಸ್ಟೇಟಸ್ ಬಂದು ಯುವರ್ ಅಪ್ಲಿಕೇಶನ್ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಟ್ ಟು ದ ಎಸ್ಕಾಮ್ ಫಾರ್ ಪ್ರೊಸೆಸಿಂಗು. ಸೊ ಅಂತಂದರೆ ನಮ್ಮ ಅಪ್ಲಿಕೇಶನು ಅಪ್ಲೈ ಆಗಿದೆ, ಎಸ್ಕಾಮ್ಗೂ ಅವರು ಸೆಂಟ್ ಮಾಡಿದ್ದಾರೆ. ಸೊ ಅದು ಇನ್ನು ಪ್ರೊಸೆಸಿಂಗ್ ಇದೆ ಅಂತ ಅದ್ರ ಮೀನಿಂಗು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿಸ್ತೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.